ಮಕ್ಕಳೇ, ಇಲ್ಲಿವರೆಗೆ ನಾವು ಪೂರ್ಣಾಂಕಗಳು, ಪೂರ್ಣಾಂಕಗಳ ಗುಣಲಕ್ಷಣಗಳು, ನಂತರ ಸಂಖ್ಯಾರೇಖೆ ಮತ್ತು ನಂತರ ಅವುಗಳ ಗುಣಗಳಾದಂತಹ ಏನು ಪರಿವರ್ತನೆ ನಿಯಮ, ಸಹವರ್ತನೆ ನಿಯಮ, ವಿಭಾಜಕ ನಿಯಮ, ನೆಕ್ಸ್ಟ್ ಗುಣಾಕಾರದ ಅನನ್ಯತೆ ಸಂಕೇತ, ಸಂಕಲನದ ಅನನ್ಯತೆ ಸಂಕೇತ ಇವೆಲ್ಲವುಗಳನ್ನ ತಿಳ್ಕೊಂಡಿವಿ. ಈಗ ಲಾಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಪೂರ್ಣಾಂಕಗಳ ಭಾಗಾಕಾರ. ಪೂರ್ಣಾಂಕಗಳ ಭಾಗಾಕಾರಗಳನ್ನ ನಿಮಗೆ ನೆನ್ಪಿಟ್ಟುಕೊಳ್ಳಿಕ್ಕೆ ನಾನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನಂದ್ರೆ ಈಗ ಆಲ್ರೆಡಿ ನೀವು ಗುಣಾಕಾರದಲ್ಲಿ ಕಲ್ತಿದ್ದೀರಿ. ಏನು ಪ್ಲಸ್ ಇಂಟು ಮೈನಸ್ ಏನ್ ಹೇಳಿ? ಎಸ್, ಮೈನಸ್. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್. ಸೊ ಈ ರೀತಿ ಇವುಗಳನ್ನ ತಿಳ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ ಭಾಗಾಕಾರದಲ್ಲಿ ಹೇಳ್ತಾ ಇದ್ದೀನಿ ನಾನು, ಯಾವುದೇ ಒಂದು ಧನ ಪೂರ್ಣಾಂಕ ಎಂದು ನೆಕ್ಸ್ಟ್ ಋಣ ಪೂರ್ಣಾಂಕದಿಂದ ಭಾಗಿಸಿದಾಗ ಉತ್ತರ ಏನ್ ಬರ್ತದೆ? ಎರಡು ಅಂದ್ರೆ ಎರಡರಲ್ಲೇ ಕಡ್ತಾ ಹೋಗ್ತೀವಿ, ಉತ್ತರ ಏನಾಗಿರುತ್ತೆ? ಮೈನಸ್. ಅದೇ ಮೈನಸ್ ನಾಲ್ಕು ಇದ್ದು ಕೆಳಗೆ ಧನ ಪೂರ್ಣಾಂಕ ಇದ್ರೆ ಎರಡು ಇರ್ತದೆ, ಬಟ್ ಉತ್ತರ ಏನಾಗುತ್ತೆ? ಇಲ್ಲಿ ಮೈನಸ್ ಬರುತ್ತೆ. ನೆಕ್ಸ್ಟ್ ಎರಡೂ ಕಡೆ ಋಣ ಪೂರ್ಣಾಂಕ ಇದ್ರೆ, ಅಂದ್ರೆ ಅಂಶ ಮತ್ತು ಛೇದೊಳಗೆ ಎರಡೂ ಋಣ ಪೂರ್ಣಾಂಕಗಳಿದ್ರೆ ಋಣ ಪೂರ್ಣಾಂಕಗಳು ಕ್ಯಾನ್ಸಲ್ ಆಗಿ ಉತ್ತರ ಕೇವಲ ಏನ್ ಬರುತ್ತೆ? ಪ್ಲಸ್ ಎರಡ ಬರುತ್ತೆ. ಅದಲ್ಲದೆ ಧನ ಪೂರ್ಣಾಂಕಗಳನ್ನ ಎರಡು ಧನ ಪೂರ್ಣ ಅಂದ್ರೆ ಅಂಶ ಮತ್ತು ಛೇದ ಧನ ಪೂರ್ಣಾಂಕಗಳಿದ್ರು ಸಹ ಉತ್ತರ ಏನಾಗಿರ್ತದೆ? ಧನ ಪೂರ್ಣಾಂಕವಾಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸುವುದೇನೆಂದ್ರೆ ಪ್ಲಸ್ ಬೈ ಮೈನಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್. ಇಲ್ಲೇನಂದ್ರೆ ಪ್ಲಸ್ ಇಂಟು ಮೈನಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್. ನೆಕ್ಸ್ಟ್ ಮೈನಸ್ ಭಾಗಿಸು ಪ್ಲಸ್, ಇಲ್ಲಿ ನೋಡಿ ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್, ಮೈನಸ್ ಭಾಗಿಸು ಪ್ಲಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್. ಅದೇ ರೀತಿ ಮೈನಸ್ ಬೈ ಮೈನಸ್, ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಈಕ್ವಲ್ ಟು ಏನು? ಪ್ಲಸ್. ಇಲ್ಲಿ ಸಹ ಏನಾಗಿರುತ್ತೆ? ಪ್ಲಸ್ ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್, ಏನ್ ಬರುತ್ತೆ? ಪ್ಲಸ್ ಅಂತ ಬರ್ತದೆ. ಅಂದ್ರೆ ಯಾವುದೇ ಪೂರ್ಣಾಂಕಗಳನ್ನ ಭಾಗಾಕಾರ ಮಾಡುವುದರಿಂದ ಅಂಶದಲ್ಲಿ ಅಥವಾ ಛೇದದಲ್ಲಿ ಋಣ ಪೂರ್ಣಾಂಕ ಇದ್ರೆ ಕೇವಲ ಉತ್ತರ ಏನ್ ಬರುತ್ತೆ? ಋಣ ಪೂರ್ಣಾಂಕ ಬರುತ್ತೆ. ಅದನ್ನ ಬಿಟ್ರೆ ಎರಡೂ ಕಡೆ ಧನ ಪೂರ್ಣಾಂಕ, ಎರಡೂ ಕಡೆ ಋಣ ಪೂರ್ಣಾಂಕ ಇದ್ರ ಉತ್ತರದ ಮೌಲ್ಯ ಏನಾಗಿರುತ್ತೆ? ಯಾವಾಗಲೂ ಧನ ಪೂರ್ಣಾಂಕವಾಗಿರುತ್ತದೆ ಎಂದು ನೀವು ತಿಳ್ಕೋಬೇಕು. ಸೊ ಇದನ್ನು ತಿಳಿದ್ರೆ ಸಾಕು, ನೀವು ಯಾವುದೇ ಲೆಕ್ಕಗಳನ್ನ ಮಾಡಬಹುದು. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನಿಮಗೆ ಆಲ್ರೆಡಿ ಗುಡುಮಸ್ ನಿಯಮ ಗೊತ್ತಿದೆ, ಅದೇ ತರಗತಿಯಲ್ಲಿ ಕಲ್ತಿದ್ದೀರಿ. ಸೊ ಫಾರ್ ಎಕ್ಸಾಂಪಲ್, ಈಗ ಮೈನಸ್ ಇಪ್ಪತ್ನಾಲ್ಕು ಭಾಗಿಸು ಆರು ಗುಣಿಸು ಮೈನಸ್ ಎಂಟು, ನೆಕ್ಸ್ಟ್ ಭಾಗಿಸು ಮೈನಸ್ ಎರಡು ಮೈನಸ್ ನಾಲ್ಕು. ಈ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಇದನ್ನ ನೀವು ಬಿಡಿಸ್ಬಹುದು. ಹೇಗಿದ್ದಿ? ಹೀಗೆ ಇಲ್ನೋಡಿ ಮೈನಸ್ ಐತಿ, ಇಲ್ಲಿ ಏನಿಲ್ಲಂದಿರುತ್ತೆ? ಪ್ಲಸ್ ಇದೆ. ಸೊ ಈಗ ನೀವು ಫಸ್ಟ್ ಭಾಗಾಕಾರ ಮಾಡ್ಕೋತೀರಿ, ಆರು ಅಂದ್ರೆ ಆರು ನಾಲ್ಕನೇ. ಸೊ ಉತ್ತರ ಎಷ್ಟು ಬಂತು? ಮೈನಸ್ ನಾಲ್ಕು. ಸೇಮ್ ಆಸ್ ಇಟ್ ಈಸ್ ಇರ್ತೀನಿ ಮತ್ತೆ, ಮೈನಸ್ ಎಂಟು ಭಾಗಿಸು ಮೈನಸ್ ಎರಡು ಭಾಗಿಸು ಮೈನಸ್ ನಾಲ್ಕು. ಈಗ ಇದು ಭಾಗಿಸು ಇರೋದ್ರಿಂದ ಏನ್ ಮಾಡ್ತೀರಿ? ಮೈನಸ್ ನಾಲ್ಕು ಆಸ್ ಇಟ್ ಈಸ್ ಬರಿತೀರಿ, ಮೈನಸ್ ಎಂಟು ಬರಿತೀರಿ. ಇಲ್ನೋಡಿ ಭಾಗಾಕಾರ ಇರೋದ್ರಿಂದ ಇದು ಗುಣಾಕಾರ ಆದಾಗ ಭಿನ್ನರಾಶಿಯ ಭಾಗಾಕಾರದ ಪ್ರಕಾರ ಇದೇನಾಗುತ್ತ? ಉಲ್ಟಾಗುತ್ತ ಅಂದ್ರೆ ಮೈನಸ್ ಫೋರ್ ಬೈ ಮೈನಸ್ ಟು ಆಗುತ್ತೆ. ನಂತರ ಏನ್ ಮಾಡ್ಬೇಕು? ಮೈನಸ್ ಫೋರ್ ಇಂಟು ಮೈನಸ್ ಏಟ್. ಅದ ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ಏನಾಗುತ್ತೆ? ಮೈನಸ್ ಮೈನಸ್ ಏನಾಯ್ತು? ಕ್ಯಾನ್ಸಲ್ ಆಗುತ್ತೆ. ಎರಡು ಅಂದ್ರೆ ಎರಡರಲ್ಲಿ ಹಚ್ಚಿ ಎರಡು. ಈಗ ಪೂರ್ಣಾಂಕಗಳ ಗುಣಾಕಾರ ಗೊತ್ತದು, ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಪ್ಲಸ್ ಇಂಟು ಪ್ಲಸ್ ಏನಾಯ್ತು? ಪ್ಲಸ್ ಆಯ್ತು. ಎಂಟ್ನಾಕ್ಲೆ ಮೂವತ್ತೆರಡು, ಮೂವತ್ತೆರಡರಲ್ಲೇ ಬೇಕಾದ ಲೆಕ್ಕ ಕೊಟ್ಟರು ಇವುಗಳ ಗುಣಗಳನ್ನ ನಾವು ಹತ್ಕೊಂಡು ಈ ಲೆಕ್ಕಗಳನ್ನ ನೀವು ಏನ್ ಮಾಡ್ಬೋದು? ಸಾಲ್ವ್ ಮಾಡ್ಬೋದು. ಈಗ ಒಂದು ಸಿಂಪಲ್ ಕೋಷ್ಟಕ ಹಾಕ್ತೀರಿ, ನೀವೀಗ ಬಿಡಿಸ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಭಾಗಾಕಾರ ಹಾಕ್ತೀರಿ, ಇಲ್ಲೇ ನಾಲ್ಕು, ಇಲ್ಲೇ ಆರು, ನಂತರ ಇಲ್ಲೇ ಪ್ಲಸ್ ತಗೋಣ, ಇಲ್ಲೇ ಮೈನಸ್ ತಗೋಣ. ಓಕೆ, ನೆಕ್ಸ್ಟ್ ಇಲ್ಲೇ ಮೈನಸ್ ಎಂಟು ತಗೋಣ, ಇಲ್ಲೇ ಮೈನಸ್ ಎರಡು ತಗೋಣ. ಸೊ ಇಷ್ಟು ಸಿಂಪಲ್ ಆಗಿ ನೋಡ್ರಿ, ಇದೆ ಪ್ಲಸ್ ನಾಲ್ಕು ಭಾಗಿಸು ಮೈನಸ್ ಆರು. ಹೇಗೆ ಹೇಳ್ತೀರಿ ಅಂದ್ರೆ ಪ್ಲಸ್ ನಾಲ್ಕು ಭಾಗಿಸು ಮೈನಸ್ ಆರು. ಇಲ್ಲೇನಿದೆ ಅಂಶ ಅಥವಾ ಛೇದ ನೋಡ್ರಿ, ಒಂದು ಏನಿದೆ ಋಣ ಪೂರ್ಣಾಂಕ ಇರೋದ್ರಿಂದ ಉತ್ತರ ಯಾವಾಗ್ಲೂ ಏನಾಗಿರುತ್ತೆ? ಋಣ ಪೂರ್ಣಾಂಕ ಇರುತ್ತೆ. ಇವುಗಳ ಮೋಸ ಗೊತ್ತದೆ ನಿಮ್ಗೆ, ಎರಡನ್ನ ಎರಡರಲ್ಲೇ ಎರಡನೇ ಉತ್ತರ ಎಷ್ಟಾಗುತ್ತ? ಮೂರನೆಯ
ಎರಡು ಅಂತ. ಸೊ ಇಲ್ಲಿ ಉತ್ತರ ಎಷ್ಟು ಬರಿಬೇಕು ನೀವೀಗ? ಮೈನಸ್ ಮೂರನೆಯ ಎರಡು ಅಂತ. ಗೊತ್ತಾಯ್ತಾ? ಸೊ ಈಗ ಇನ್ನೊಂದು ನೋಡಿ, ಪ್ಲಸ್ ನಾಲ್ಕು ಭಾಗಿಸು ಮೈನಸ್ ಎಂಟು. ಪ್ಲಸ್ ನಾಲ್ಕು ಭಾಗಿಸು ಮೈನಸ್ ಎಂಟು. ಹಾ, ಇಲ್ಲಿ ನೋಡ್ರಿ, ಋಣ ಪೂರ್ಣಾಂಕ ಇರೋದ್ರಿಂದ ಉತ್ತರ ಋಣ ಪೂರ್ಣಾಂಕ ಬರ್ತಾ, ಯಾವ್ದಾದ್ರು ಒಂದು ಋಣ ಪೂರ್ಣಾಂಕ ಇದ್ರೆ ಉತ್ತರ ಏನಾಗಿತ್ತ? ಋಣ ಪೂರ್ಣಾಂಕ ಇರ್ತೈತಿ. ಮುಂದೆ ಕರ್ತ ಹೊಡಿದಂತ ಬರ್ತದೆ ನಾಲ್ಕು ಮುಂದೆ ಮೈನಸ್ ಒನ್ ಬೈ ಟು. ಹಾಗೆ ಇದನ್ನು ಮಾಡ್ಬೋದು ನೋಡ್ರಿ, ಮೈನಸ್ ಎರಡು ಮೈನಸ್ ಆರು, ಎರಡು ಋಣ ಪೂರ್ಣಾಂಕದ ಉತ್ತರ ಏನು ಬರುತ್ತಾ? ಧನಕ ಪೂರ್ಣಾಂಕ ಬರುತ್ತ. ಎರಡು ಅಂದ್ರೆ ಎರಡ ಮುಂದೆ ಒನ್ ಬೈ ತ್ರೀ ಅಂತ. ಇದೇ ರೀತಿ ನೀವು ಇವುಗಳನ್ನ ಬೆಳೆಸ್ತಾ ಹೀಗೆ ಪರ್ಫೆಕ್ಟ್ ಮಾಡಿದ್ರೆ ಈ ಭಾಗಾಕಾರದ ಏನು ಪೂರ್ಣಾಂಕಗಳ ಭಾಗಾಕಾರ ಸರಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ನಂತರ ಇವನ್ನೆಲ್ಲ ಬಿಡಿಸಿದ ಮೇಲೆ ಎಕ್ಸಸೈಸ್ ಸಮಸ್ಯೆಗಳನ್ನ ಎಲ್ಲ ಮಾಡಿಬಿಟ್ಟು ನೋಟ್ಸ್ ಅಲ್ಲಿ ನೀವು ಎಲ್ಲ ಲೆಕ್ಕಗಳನ್ನ ಬಿಡಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು.